ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ನೀವು 4000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಬೇಕಾದ್ರೆ ಮೂರು ಸ್ಟೆಪ್ ಇದೆ. ಮೊದಲನೇ ಸ್ಟೆಪ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ಇವಾಗ ನಿಮ್ಮೊಂದು ವಿಡಿಯೋ ವೈರಲ್ ಆಗಿ ಆಟೋಮೆಟಿಕ್ ನಿಮ್ಮೊಂದು ವಿಡಿಯೋ ವೈರಲ್ ಆಗಿ ಆಟೋಮೆಟಿಕ್ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ. ಇದು ಮೊದಲನೇ ಸ್ಟೆಪ್ ಅಂದ್ರೆ ಅದಕ್ಕೆ ನೀವು ವೇಟ್ ಮಾಡಬೇಕು. ನಿಮ್ಮೊಂದು ವಿಡಿಯೋ ವೈರಲ್ ಆಗಿ ಅಂದ್ರೆ ನಿಮ್ಮೊಂದು ವಿಡಿಯೋ ವೈರಲ್ ಆಗಿ ಅದರಿಂದ ಬರುವಂತ ವಾಚ್ ಅವರ್ಸ್ ನಿಂದ ನೀವು ಏನು ಮಾಡಬೇಕು 4000 ವಾಚ್ ಅವರ್ಸ್ ಕಂಪ್ಲೀಟ್ ಆದ ನಂತರ ಮೋನಟೈಸೇಷನ್ ಅಪ್ಲೈ ಮಾಡಬೇಕು. ಇದು ಮೊದಲನೇ ಸ್ಟೆಪ್. ಇನ್ ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ಹೇಳಬೇಕು ನೀವು ಏನು ಮಾಡಬಹುದು ನಿಮ್ಮೊಂದು ವಾಚ್ ಟೈಮ್ 4000 ವಾಚ್ ವಾಚ್ ಟೈಮ್ ನೀವು ಏನು ಮಾಡಬೇಕು ಅಮೌಂಟ್ ಕಟ್ ಅಂದ್ರೆ ಅಮೌಂಟ್ ಕೊಟ್ಟು ನೀವು 4000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಅಂದ್ರೆ ದುಡ್ಡು ಕಟ್ಟಿ ನೀವು 4000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಕೊಳ್ಳಬಹುದು. ಇದು ಸೆಕೆಂಡ್ ಸ್ಟೆಪ್. ಆದ್ರೆ ನಾನು ನಿಮಗೆ ಈಗ ಮೂರನೇ ಸ್ಟೆಪ್ ಹೇಳ್ತಾ ಇದ್ದೀನಿ. ಏನಪ್ಪ ಅಂದ್ರೆ ಹೇಳಬೇಕು ಯಾವುದೇ ಒಂದು ರುಪೀಸ್ ಇಲ್ಲದೆ ನೀವು ಕೇವಲ ಒಂದೇ ದಿನದಲ್ಲಿ ನೀವು 4000 ವಾಚ್ ಅವರ್ಸ್ ಈಸಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ಳಬಹುದು. ಅದು ಯಾವ ರೀತಿ ಕಂಪ್ಲೀಟ್ ಮಾಡೋ ಅಂತ ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಮತ್ತೊಮ್ಮೆ ಅದನ್ನ ಎಲ್ಲರೂ ಕೂಡ ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡ್ಕೋಬೇಡಿ. ಪ್ರತಿಯೊಬ್ಬರ ಕಡೆ ನೀವು ವಾಚ್ ಟೈಮ್ ಬೇಕಾಗಿದೆ, ವಾಚ್ ಟೈಮ್ಗೋಸ್ಕರ ನೀವು ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬ ನಮ್ಮ ನ್ಯೂ ಯೂಟ್ಯೂಬರ್ಸ್ ಎಲ್ಲರಿಗೆ ಹೇಳ್ತಾ ಇದ್ದೀನಿ ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡ್ಕೋಬೇಡಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ಸ್ವಲ್ಪ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ಈಗ ನಾನು ನಿಮಗೆ ಯಾವ ರೀತಿ ನೀವು 4000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡುವಂತ ನನಗೆ ಕ್ಲಿಯರ್ ಆಗಿ ತೋರಿಸ್ಕೊಡ್ತೀನಿ. ಆದರೆ ನೀವು ವಿಡಿಯೋ ಸ್ಕಿಪ್ ಮಾಡಿದ್ರೆ ಏನಾಗುತ್ತೆ ಅದು ವಾಚ್ ಟೈಮ್ ಇದ್ದುದು ಕೌಂಟ್ ಅಂದ್ರೆ ವಾಚ್ ಟೈಮ್ ಕೌಂಟ್ 4000 ವಾಚ್ ಅವರ್ಸ್ ಕೌಂಟ್ ಆಗುತ್ತೆ ಅದರ ಬಟ್ಟೆ ಏನಂತೆ ಕಟ್ ಆಗುತ್ತೆ ಮತ್ತೆ ಅದು ಇನ್ಕ್ರೀಸ್ ಡೌನ್ ಆಗುತ್ತೆ. ವಾಚ್ ಟೈಮ್ ಡೌನ್ ಆಗುತ್ತೆ ಕಟ್ ಆಗುತ್ತೆ ಕಟ್ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ನಾನು ನಿಮಗೆ ಲಾಸ್ಟ್ ಒಂದು ಟ್ರಿಕ್ಸ್ ಹೇಳ್ತೀನಿ. ಆ ಟ್ರಿಕ್ಸ್ ಮೂಲಕ ನೀವು ಈಸಿಯಾಗಿ 4000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಕೊಳ್ಬೋದು. ಯಾರೆಲ್ಲ ನೀವು ಯೂಟ್ಯೂಬರ್ಸ್ ಇದ್ದಾರೆ ಪ್ರತಿಯೊಬ್ಬರು ಕೂಡ ಏನು ಭಯಪಡೋದು ಏನಿಲ್ಲ, ಇದರಿಂದ ಏನೋ ಪ್ರಾಬ್ಲಮ್ ಆಗುತ್ತೆ ಬ್ರದರ್ ಏನು ಎಲ್ಲ ನನಗೆ ಎಲ್ಲ ನನಗೆ ಕ್ಲಿಯರ್ ತೋರಿಸ್ಕೊಡ್ತೀನಿ. ಯಾವ ರೀತಿ 4000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಕೊಂಡು ಯಾವ ರೀತಿ ಇದು ಮಾಡೋದು. ಯಾಕಂದ್ರೆ ತುಂಬ ಜನ ಯೂಟ್ಯೂಬರ್ಸ್ ಎಷ್ಟೋ ಕಷ್ಟಪಡ್ತಾರೆ ವಿಡಿಯೋ ಓಡ್ತಿದ್ದೆ ಆದ್ರೆ ಬಟ್ ವಾಚ್ ಟೈಮ್ ಬರ್ತಾರೆ. ಅದು ಯಾವ ರೀತಿ 4000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡುತ್ತೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತಿದ್ದೆ. ಇವತ್ತು ಸ್ಟಾರ್ಟ್ ಮಾಡಿ ಇವತ್ತು ಸ್ಟಾರ್ಟ್ ಮಾಡೋದು ಮುಂಚೆ ನನ್ನೊಂದು ಯೂಟ್ಯೂಬ್ ಚಾನಲ್ ಗರ್ಲ್ಸ್ ಅಂಡ್ ಬಾಯ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾರೆ ಪ್ಲೀಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಟನ್ ಟನಲ್ ಕ್ಲಿಕ್ ಮಾಡಿ. ಸದ್ಯದಲ್ಲಿ 1,00,000 ಸಬ್ಸ್ಕ್ರೈಬರ್ಸ್ ರೀಚ್ ಆಗೋಣ. ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ, ಬೇಗ ರೀಚ್ ಮಾಡುವಂತೆ ಇವತ್ತು ಸ್ಟಾರ್ಟ್ ಮಾಡಿ ಬನ್ನಿ. ಮೊದಲ ಬಂದ್ಬಿಟ್ಟು ನಾನು ನಿಮಗೆ ಏನು ಇಲ್ಲ ಜಸ್ಟ್ ಮೊಬೈಲ್ ಸ್ಕ್ರೀನ್ ಮಾಡ್ಕೊಂಡು ತೋರಿಸ್ಕೊಡ್ತೀನಿ 4000 ವಾಚ್ ಅವರ್ಸ್. ಅದು ಕೇವಲ ಒಂದೇ ದಿನದಲ್ಲಿ ಯಾವ ರೀತಿ ಕಂಪ್ಲೀಟ್ ಮಾಡೋದು 4000 ವಾಚ್ ಅವರ್ಸ್ ಯಾವ ರೀತಿ ಅಂದ್ರೆ 4000 ವಾಚ್ ಟೈಮ್ ಯಾವ ರೀತಿ ಕಂಪ್ಲೀಟ್ ಮಾಡೋದು. ಜಸ್ಟ್ ನನಗೆ ಮೊಬೈಲ್ ಸ್ಕ್ರೀನ್ ಮಾಡ್ಕೊಂಡು ಪ್ರತಿಯೊಂದು ಕೂಡ ನನಗೆ ಸೈಡ್ ಹಾಕಿ ತೋರಿಸ್ತೀನಿ. ಆರಾಮಾಗಿ ಈಸಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ಳೋದು. ಲಾಸ್ಟಿಗೆ ಬಂದ್ಬಿಟ್ಟು ನಾನು ಒಂದು ಟ್ರಿಕ್ಸ್ ಹೇಳ್ತೀನಿ. ಯಾಕಂದ್ರೆ ಈ ವಾಚ್ ಟೈಮ್ ಇನ್ಕ್ರೀಸ್ ಆಗಿದ್ದು ಅದು ಡೌನ್ ಆಗ್ಬಿಡುತ್ತೆ ಅಂದ್ರೆ ಕಟ್ ಆಗ್ಬಾರ್ದು. ಅದಕ್ಕೆ ಒಂದು ಟ್ರಿಕ್ಸ್ ಹೇಳ್ತೀನಿ. ಅದಕ್ಕೋಸ್ಕರ ಆ ಟ್ರಿಕ್ಸ್ ನೀವು ಇಂಪಾರ್ಟೆಂಟ್ ಲಾಸ್ಟ್ವರೆಗೆ ಕೊನೆಯವರೆಗೆ ನೋಡ್ಬೇಕು. ಇನ್ನೆಲ್ಲ ಬಂದ್ಬಿಟ್ಟು ನೀವು 4000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡೋದಪ್ಪ ಯಾವ ರೀತಿ ಏನೆಲ್ಲ ಜಸ್ಟ್ ಈಸಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ಳೋ ಅದು ಯಾವ ರೀತಿ ಕಂಪ್ಲೀಟ್ ಮಾಡೋ ಅಂತ ನಮಗೆ ಸರಿ ಮೊಬೈಲ್ ಸ್ಕ್ರೀನ್ ಹಾಕ್ತೀನಿ. ನೋಡಿ ಜಸ್ಟ್ ಒಂದು ಈಗ ನನಗೆ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಸೈಡ್ಗಡೆ ಹಾಕಿದ್ದೀನಿ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್. ಇನ್ನೊಂದು ಜಸ್ಟ್ ನೀವು ಮೊದಲೇ ಬಂದ್ಬಿಟ್ಟು ಏನು ಮಾಡಬೇಕು ಏನೋ ನಿಮ್ಮೊಂದು ಯೂಟ್ಯೂಬ್ ಓಪನ್ ಮಾಡ್ಕೊಳ್ಳಿ. ಜಸ್ಟ್ ಬಂದ್ಬಿಟ್ಟು ಯೂಟ್ಯೂಬ್ ಓಪನ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ನೀವು ಏನು ಮಾಡಬೇಕು ಇದರಲ್ಲಿ ಮೂರು ಸ್ಟೆಪ್. ಮೊದಲನೇ ಸ್ಟೆಪ್ ಬಂದ್ಬಿಟ್ಟು ಯೂಟ್ಯೂಬ್ ಓಪನ್ ಮಾಡ್ಕೊಳ್ಳಿ. ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಅದೇ ಹೇಳ್ತೀನಿ. ಈ ಮೊದಲನೇ ಸ್ಟೆಪ್ ಯೂಟ್ಯೂಬ್ ಓಪನ್ ಮಾಡ್ಕೊಳ್ಳಿ ಏನು ಮಾಡ್ಕೊಳ್ಳಿ ನಿಮ್ಮೊಂದು ಚಾನಲ್ ಸರ್ಚ್ ಮಾಡ್ಕೊಳ್ಳಿ. ನಾನು ಏನು ಮಾಡ್ತೀನಿ ಕನ್ನಡ ಟೆಕ್ ಎಡಿಟ್ ಸರ್ಚ್ ಮಾಡಿದ್ದೀನಿ. ಈಗ ನನ್ನೊಂದು ಯೂಟ್ಯೂಬ್ ಚಾನಲ್ ನೀವು ಏನು ಮಾಡಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡ್ಕೊಳ್ಳಿ. ನಾನು ಏನು ಮಾಡ್ತೀನಿ ಕನ್ನಡ ಟೆಕ್ ಎಡಿಟ್ಸ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ತಗೋತೀನಿ. ನಾನು ತೋರಿಸ್ತೀನಿ. ನಾನು ಮಾಡ್ತೀನಿ ಚಾನಲ್ ಇರುವಾಗಿ ನನ್ನೊಂದು ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್ ಬ್ಲಾಗ್ ಬರುತ್ತೆ. ಅಲ್ಲಿ ನಾವು ಒಂದು ವಿಡಿಯೋ ಕಾಪ್ಲಿ ಅಂದ್ರೆ ನೀವು ಏನು ನೋಡ್ಕೊ ಜಸ್ಟ್ ಈ ವಿಡಿಯೋ ಇದೆ. ಈ ವಿಡಿಯೋ ಲಿಂಕ್ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಸೇರ್ ಮೇಲೆ ಕ್ಲಿಕ್ ಮಾಡಿ. ಇದು ಮೊದಲನೇ ಸ್ಟೆಪ್ ಅಲ್ಲಿ ನೀವು ನೋಡ್ಕೊ ನಿಮ್ಮೊಂದು ವಿಡಿಯೋ ಲಿಂಕ್ ಕಾಪಿ ಮಾಡ್ಕೊಳ್ಳಿ. ಇದು ಮೊದಲನೇ ಸ್ಟೆಪ್ ಬಂದ್ಬಿಟ್ಟು ಮೇನ್ ಇಂಪಾರ್ಟೆಂಟ್. ನೀವು ಲಿಂಕ್ ಕಾಪಿ ಮಾಡ್ಕೊಳ್ಳಿ. ಲಿಂಕ್ ಕಾಪಿ ಮಾಡ್ಕೊಂಡು ನಂತರ ನೀವು ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ನೀವು ಏನು ಮಾಡ್ಬೇಕು ನಿಮ್ಮೊಂದು ಮೊಬೈಲ್ ಸೆಟ್ಟಿಂಗ್ ಓಪನ್ ಮಾಡ್ಕೊಳ್ಳಿ. ಮೇನ್ ಇಂಪಾರ್ಟೆಂಟ್ ಯಾಕಪ್ಪ ಅಂದ್ರೆ ಹೇಳ್ಬೇಕಾದ್ರೆ ತುಂಬ ಜನ ಇದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ತುಂಬ ಜನ ಅಂತಿರ್ತಾರೆ. ಹೇಳ್ಬೇಕಪ್ಪ ಏನೂ ಇಲ್ಲ, ನಿಮ್ಮ ಹತ್ರ ಇಂಟರ್ನೆಟ್ ಸ್ಪೀಡ್ ಇದೆ, ನಿಮ್ಮ ಹತ್ರ ಫೈಬರ್ ಇದೆಯಾ, ಇಂಟರ್ನೆಟ್ ಹಾಸ್ಪಾಟ್ ಇದೆ, ಆರಾಮಾಗಿ ಒಂದೇ ದಿನದಲ್ಲಿ ನೀವು ಆರಾಮಾಗಿ ಈಸಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ಳೋದು. ನೀವು ಮೊಬೈಲ್ ಮೂಲಕ ಮಾಡ್ತಾ ಇದ್ದಾರೆ ಬ್ರದರ್ ನನ್ನ ಇತ್ತೀಚೆಗೆ ಯಾರ ಹತ್ರ ಇಂಟರ್ನೆಟ್ ಜಾಸ್ತಿ ಆ ರೀತಿ ಇರಲ್ಲ, ಬ್ರದರ್ ನನ್ನ ಹತ್ರ ಮೊಬೈಲ್ ಇದೆ ಸರ್ ನಾನು ಮೊಬೈಲ್ ಮೂಲಕ ಮಾಡ್ತಾ ಇದ್ದೀನಿ ಅಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಅದ್ರ ಬಟ್ ನೀವು ಆರಾಮಾಗಿ ಕಂಪ್ಲೀಟ್ ಮಾಡಿ, ಯಾಕಂದ್ರೆ ಮೊಬೈಲ್ ಇಂಟರ್ನೆಟ್ ಸ್ಲೋ ಇರುತ್ತೆ. ಅದಕ್ಕೋಸ್ಕರ ಈಗ ಏನಿಲ್ಲ, ಜಸ್ಟ್ ನೀವು ಮೊಬೈಲ್ ಸೆಟ್ಟಿಂಗ್ ಓಪನ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ ಓಪನ್ ಮಾಡಿದ ತಕ್ಷಣ ನೀವು ಏನು ಮಾಡಬೇಕು ಗೂಗಲ್ ಅಕೌಂಟ್. ಗೂಗಲ್ ಅಕೌಂಟ್ ಯಾಕಪ್ಪ ಅದರಿಂದ ನಿಮ್ಮ ಸೇಫ್ಟಿಗೋಸ್ಕರ, ಇದರಿಂದ ಏನು ಪ್ರಾಬ್ಲಮ್ ಆಗಬಾರ್ದು ಅದಕ್ಕೋಸ್ಕರ ಗೂಗಲ್ ಅಕೌಂಟಲ್ಲಿ ಹೋಗಿ ಬಂದ್ಬಿಟ್ಟು ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಎ ಮ್ಯಾನೇಜ್ ಗೂಗಲ್ ಅಕೌಂಟ್ ಆ್ಯಂಡ್ ದಿಸ್ ವಿಡಿಯೋ ಅಂತ ಇದೆಲ್ಲ ಡಿವೈಸ್ ಅಂತ ವಿಡಿಯೋ ಅಲ್ಲ ಡಿವೈಸ್ ಅಂತ ಇದೆ. ತೆಳಗಡೆ ಬಂದ್ಬಿಟ್ಟು ಇಲ್ಲಿ ಗೂಗಲ್ ಅಂತ ಇದೆ. ಇಲ್ಲಿ ಏನು ಮಾಡಬೇಕು, ಇಲ್ಲಿ ನಿಮ್ಮ ಇಮೇಲ್ ಐ ಡಿ ತೋರಿಸ್ತೇನೆ, ನಿಮ್ಮ ಮೊಬೈಲಲ್ಲಿ ಯಾವ್ಯಾವ ಇಮೇಲ್ ಇದೆ. ಅಲ್ಲಿ ನೀವು ಏನು ಮಾಡಬೇಕು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಇಮೇಲ್ ಐ ಡಿ ಇದ್ರೆ ಅದೇನು ಮಾಡಬೇಕು ಒಂದು ಅವರ್ಸ್ ನೀವು ಏನು ಮಾಡಬೇಕು ಲಾಗ್ ಔಟ್ ಮಾಡಬೇಕು. ನೋಡಿ ಲಾಗ್ ಔಟ್
ನಿಮ್ಮ ಇಂಟರ್ನೆಟ್ ಕೂಡ ಹೋಗಬೇಡಿ, ಯಾವ ಒಂದು ಯೂಟ್ಯೂಬ್ ಚಾನಲ್ ಇದೆ ಆ ಒಂದು ಇಂಟರ್ನೆಟ್ ಕೂಡ ಹೋಗಬೇಡಿ. ಇದರಲ್ಲಿ ಇಮೇಲ್ ಇದ್ದರೆ ಆ ಇಮೇಲ್ ಐ ಡಿ ನೀವು ಲಾಗೌಟ್ ಮಾಡಿ, ಲಾಗೌಟ್ ಮಾಡಿ ಮತ್ತೆ ನೀವೇನು ಮಾಡಬೇಕು ಜಸ್ಟ್ ಏನು ಮಾಡೋಂಗಿಲ್ಲ, ನಾನು ನಿಮಗೆ ತೋರಿಸ್ತೀನಿ. ಈಗ ಲಾಗೌಟ್ ಮಾಡಿದ್ರೆ ಇದು ಲಾಗೌಟ್ ಮಾಡಿದ್ರೆ ಇನ್ನು ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ಇದು ನಿಮ್ಮ ಸೇಫ್ಟಿಗೋಸ್ಕರ ಹೇಳ್ತಾ ಇರೋದು ನಾ, ಯಾಕಂದ್ರೆ ಏನು ಪ್ರಾಬ್ಲಮ್ ಆಗ್ಬೋದು ಅದಕ್ಕೋಸ್ಕರ. ಯಾಕಂದ್ರೆ ಬ್ರದರ್ ನೀವು ಹೇಳಿದ್ರೆ ಪ್ರಾಬ್ಲಮ್ ಆಯಿತು ಚಾನಲ್ ಈ ರೀತಿ ಆಯಿತು, ಯಾಕಂದ್ರೆ ನಾನು ನಿಮಗೆ ಯಾವುದೊಂದು ಪ್ರಾಬ್ಲಮ್ ಆಗಬಾರ್ದು ಕಾರಣಗೋಸ್ಕರ ನಾನು ನಿಮಗೆ ಎಲ್ಲರಿಗೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನೀವು 4-5 hours ಆರಾಮಾಗಿ ಕಂಪ್ಲೀಟ್ ಮಾಡ್ಕೊಳ್ಬೋದು, ಆದ್ರೆ ಬಟ್ ನೀವು ಒಂದು ಯೂಟ್ಯೂಬ್ ಚಾನಲ್ ಯಾವೊಂದು ಯೂಟ್ಯೂಬ್ ಚಾನಲ್ನಲ್ಲಿ ಇಮೇಲ್ ಐಡಿ ಇದೆ ಅದನ್ನು ಲಾಗೌಟ್ ಮಾಡ್ಕೊಂಡು ಮಾಡ್ಕೊಳ್ಳಿ, 1 hour ಬಿಟ್ಟು ನಂತರ ಮತ್ತೆ ಲಾಗಿನ್ ಆಗಿ, ಏನು ಪ್ರಾಬ್ಲಮ್ ಅಲ್ಲ. ಈಗ ಬಂದ್ಬಿಟ್ಟು ಸೆಕೆಂಡ್ ಸ್ಟೆಪ್ ಏನು ಮಾಡ್ಕೊ, ನೀವು ಪ್ಲೇ ಸ್ಟೋರ್ ಓಪನ್ ಮಾಡ್ಕೊಳ್ಳಿ. ನಿಮ್ಮೊಂದು ಪ್ಲೇ ಸ್ಟೋರ್ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ, ಪ್ಲೇ ಸ್ಟೋರ್ ಓಪನ್ ಮಾಡ್ತೀನಿ ಈಗ. ಜಸ್ಟ್ ವೇಟು, ಪ್ಲೇ ಸ್ಟೋರ್ ಪ್ಲೇ ಸ್ಟೋರ್ ಓಪನ್ ಮಾಡಿ ನೀವೇನು ನೋಡ್ಕೊ, ಸೆಕೆಂಡ್ ಸ್ಟೆಪ್ಲ್ಲಿ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಹೋಗುತ್ತೆ. ಅಪ್ಲಿಕೇಶನ್ ಯಾವುದಪ್ಪ ಅಂದ್ರೆ ಯಾವುದೋ ತರಬೇತಿ ಅಪ್ಲಿಕೇಶನ್ ಅಲ್ಲ, ಒಂದು ವಿಪಿನ್ ಅಂತ ಸರ್ಚ್ ಮಾಡ್ಕೊಳ್ಳಿ ನೋಡಿ. ನಾನು ಸರ್ಚ್ ಮಾಡ್ತೀನಿ ನೋಡಿ, ವಿಪಿನ್ ಅಂತ ಸರ್ಚ್ ಮಾಡ್ಕೊಳ್ಳಿ. ವಿಪಿನ್ ಅಂತ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಆಲ್ಮೋಸ್ಟ್ ಎಲ್ಲ ವಿಪಿನ್ಗಳು ಬರ್ತಾ ಇದೆ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಲೋಡ್ ಆಗುತ್ತೆ. ಇಲ್ಲಿ ವಿಪಿನ್ಗಳು ಬರುತ್ತೆ, ಅದರಲ್ಲಿ ನಿಮಗೆ ನೋಡಿ ಇಲ್ಲಿ ಆಲ್ಮೋಸ್ಟ್ ಎಲ್ಲ ವಿಪಿನ್ ಬಂದಿದೆ. ಇದರಲ್ಲಿ ನಿಮಗೆ ಯಾವ ಒಂದು ವಿಪಿನ್ ಬೇಕೋ ಆ ಒಂದು ವಿಪಿನ್ ಡೌನ್ಲೋಡ್ ಮಾಡ್ಕೊಳ್ಳಿ, ಅದೇನು ಪ್ರಾಬ್ಲಮ್ ಇಲ್ಲ. ಟ್ರೈ ಮಾಡ್ತೀನಿ ಟರ್ಬೋ ವಿಪಿನ್ ಅಂತಿದೆ, ಈ ಒಂದು ವಿಪಿನ್ ಡೌನ್ಲೋಡ್ ಮಾಡ್ತೀನಿ. ಈ ಒಂದು ವಿಪಿನ್ ಡೌನ್ಲೋಡ್ ಮಾಡಿದ ತಕ್ಷಣ ನಾನು ಏನು ಮಾಡ್ತೀನಿ, ಈ ವಿಪಿನ್ ಏನು ಮಾಡ್ತೀನಿ ಓಪನ್ ಮಾಡ್ತೀನಿ. ನೀವು ಕೂಡ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ಅಗ್ರಿ ಮತ್ತು ಕಂಟಿನ್ಯೂ ಅಂತ ಐತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಎಂಟರ್ಪ್ರೈಸ್ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ನೀವು ಏನು ಮಾಡ್ಕೊ, ಇಲ್ಲಿ ಕ್ಯಾನ್ಸಲ್, ಇಲ್ಲಿ ಕ್ಯಾನ್ಸಲ್ ಮೇಲೆ ಕ್ಲಿಕ್ ಮಾಡಿ. ಇದೇನಿದೆ ಇದು ಕನೆಕ್ಷನ್ ಅಂತ ಇದೆ ನೋಡಿ, ಕನೆಕ್ಟ್ ಅಂತ ಇದೆ. ಕನೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಆಟೋಮೆಟಿಕ್ ಕನೆಕ್ಟ್ ಅನ್ನ, ಈಗ ಕನೆಕ್ಷನ್ ಆಗುತ್ತೆ. ನನಗೆ ಸ್ವಲ್ಪ ಲೋಡ್ ಆಗ್ತದೆ, ವೇಟ್ ಮಾಡಿ. ಈಗ ಕನೆಕ್ಷನ್ ಆಗ್ತಾ ಇದೆ ನೋಡ್ಕೊಳ್ಬೋದು. ಜಸ್ಟ್ ಅಲೋ ಕೊಡಿ, ಪರ್ಮಿಷನ್ ಕೊಡಿ. ಈಗ ಇಂಟರ್ನೆಟ್ ಕನೆಕ್ಟ್ ಆಗ್ತಾಯಿದೆ, ಲೋಡಿಂಗ್ ಆಗ್ತಾಯಿದೆ ನೋಡಿ. ನೀವು ಕೂಡ ಏನು ಮಾಡಿ, ಒಂದು ವಿಪಿನ್ ಕನೆಕ್ಟ್ ಮಾಡ್ಕೊಳ್ಳಿ. ಆ ವಿಪಿನ್ ಕನೆಕ್ಟ್ ಮಾಡಿ, ಮೇನ್ ಇಂಪಾರ್ಟೆಂಟ್. ವಿಪಿನ್ ಕನೆಕ್ಟ್ ಮಾಡ್ಕೊಳ್ಳಿ. ಯಾಕೆ ವಿಪಿನ್ ಕನೆಕ್ಟ್ ಮಾಡಿ ಅಂತ ಹೇಳ್ತೀನಿ, ನಾನು ಹೇಳ್ತೀನಿ ಮೊದಲೇ ಬಂದ್ಬಿಟ್ಟು. ಈಗ ವಿಪಿನ್ ಕನೆಕ್ಟ್ ಮಾಡ್ಕೊಳ್ಳಿ. ಈಗ ವಿಪಿನ್ ನನ್ನ ಹತ್ರ ಕನೆಕ್ಟ್ ಆಗಿದೆ. ಈ ಕನೆಕ್ಟ್ ಆದ ನಂತರ ನೀವು ಲಾಸ್ಟ್ 3ನೇ ಸ್ಟೆಪ್ ಬಂದ್ಬಿಟ್ಟು ವಾಚ್ ಟೈಮ್ ಕಂಪ್ಲೀಟ್ ಮಾಡೋದಕ್ಕೆ ಏನಪ್ಪ ಅಂದ್ರೆ, ಏನಂದ್ರೆ ನೀವು ನಿಮ್ಮೊಂದು ಕ್ರೋಮ್ ಓಪನ್ ಮಾಡ್ಕೊಳ್ಳಿ, ಗೂಗಲ್ ಓಪನ್ ಮಾಡ್ಕೊಳ್ಳಿ. ಏನಿಲ್ಲ, ಜಸ್ಟ್ ನೀವು ಕ್ರೋಮ್ ಓಪನ್ ಮಾಡಿ, ಕ್ರೋಮಲ್ಲಿ ಓಪನ್ ಮಾಡಿ. ನೀವೇನಂತ ಸರ್ಚ್ ಮಾಡ್ಬೋದು ನಾನು ನಿಮ್ಗೆ ತೋರಿಸ್ತೀನಿ, ಒಂದು ಸರ್ಚ್ ಮಾಡ್ಕೊತೀನಿ ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲೊಂದು ವೆಬ್ಸೈಟ್ ಸರ್ಚ್ ಮಾಡ್ಕೊಳ್ಳಿ ನೋಡಿ, VIE ನೋಡಿ, WS ಅಂದ್ರೆ ವ್ಯೂ ಸೈನ್ಸ್, ಅಂದ್ರೆ ವ್ಯೂ ಸೈನ್ ಅಂತ ಬರುತ್ತೆ. ಸೈನ್ಸ್ ನೋಡಿ, ಸೈನ್ಸ್ ಅಲ್ಲ ಸೈನ್, ವ್ಯೂ ಸೈನ್ ಅಂದ್ರೆ ಸ್ಪೆಲ್ಲಿಂಗ್ ಕೂಡ ನೋಡ್ಕೊಳ್ಳಿ ನೋಡಿ. ನಾನು ಇನ್ನು ಡೆಸ್ಕ್ಟಾಪ್ ಸೈಟ್ ತೆಗಿತೀನಿ, ನಾನು ನಿಮ್ಗೆ ತೋರಿಸ್ತೀನಿ ಮೊದಲು ಬಂದ್ಬಿಟ್ಟು. ಈ ರೀತಿ ಸರ್ಚ್ ಮಾಡ್ಕೊಳ್ಳಿ ನೋಡಿ, ವ್ಯೂಸ್ ಸೈನ್ಸ್ ಅಂತ, ಸೈನ್ಸ್ ಅಂತ ಇರುತ್ತೆ. ಇದು ಮುಂದ್ಗಡೆ ಎನ್ ಇದೆಲ್ಲ ಅಲ್ಲಿ ಸಿ ಕೊಟ್ಟರೆ ಬರುತ್ತೆ, ಇದೇನಿಲ್ಲ. ಈ ರೀತಿ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡಿದ ತಕ್ಷಣ ಮೇನ್ ಇಂಪಾರ್ಟೆಂಟ್ ನಿಮಗೆ ಈ ರೀತಿ ಒಂದು ವೆಬ್ಸೈಟ್ ಬರುತ್ತೆ ನೋಡಿ, ವ್ಯೂ ಸೈನ್ಸ್ ಅಂತ. ಈ ಒಂದು ವೆಬ್ಸೈಟ್ ಏನಿದೆಲ್ಲ ಮೇನ್ ಇಂಪಾರ್ಟೆಂಟ್, ಯಾವೊಂದು ವೆಬ್ಸೈಟ್ ಹೋಗೋಕೆ ಹೋಗ್ಬಿಡಿ, ಥರ್ಡ್ ಪಾರ್ಟಿ ವೆಬ್ಸೈಟು ನೋಡ್ಕೊಳ್ಳಿ. ಇದೇ ವೆಬ್ಸೈಟ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ವೆಬ್ಸೈಟು ನೋಡಿ, ವ್ಯೂಸ್ ಸೈನ್ ಅಂತ ಇದೆಲ್ಲ, ಮಲ್ಟಿಪಲ್ ಯೂಟ್ಯೂಬರ್ ಯೂಟ್ಯೂಬ್ ವ್ಯೂಸ್ ಅಂತ, ವ್ಯೂ ಸರ್ ಅಂತ ಇದೆ ನೋಡಿ. ಜಸ್ಟ್ ಈ ವೆಬ್ಸೈಟ್ ಮೊದಲನೇ ವೆಬ್ಸೈಟ್, ಈ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಈ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವೇನು ಮಾಡ್ಕೋ, ಈಗ ಏನು ಆ ಲಿಂಕ್ ಕಾಪಿ ಮಾಡಿದ್ರ ವೀಡಿಯೋ ಲಿಂಕ್, ಆ ಲಿಂಕನ್ನು ಇಲ್ಲಿ ಏನು ಮಾಡ್ಕೋ, ಪೇಸ್ಟ್ ಮಾಡ್ಕೊಂಡು ನೋಡಿ, ನಾನು ತೋರಿಸ್ತೀನಿ. ಜಸ್ಟ್ ಡೆಸ್ಕ್ಟಾಪ್ ಸೈಟ್ ಮಾಡ್ತೀನಿ, ಮೇನ್ ಇಂಪಾರ್ಟೆಂಟ್. ಡೆಸ್ಕ್ಟಾಪ್ ಸೈಟ್ ಮಾಡಿದ್ರೆ ನಿಮಗೆ ಇದರಲ್ಲಿ ತೋರಿಸ್ತೀನಿ ಯಾವ ರೀತಿ ನೋಡಿ. ಈಗ ನೋಡಿ, ಅಲ್ಲಿ URL ಲಿಂಕ್ ಕಾಪಿ ಮಾಡಿದ್ರೆ ಅಲ್ಲಿ ಮುಂದೆ ಹಿಡಿಯೋ ಲಿಂಕು, ಅದನ್ನ ಇಲ್ಲೇ ಮಾಡಿ ಪೇಸ್ಟ್ ನೋಡಿ. ಈಗ ನಾನು ಮಾಡ್ತಾ ಇದ್ದೀನಿ ನೋಡಿ, ಎರಡು ಯಾರ್ಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಗುತ್ತೆ ನೋಡಿ. ಇಲ್ಲಿ ಯಾರ್ಡ್ ಅಂತ ಕೊಟ್ಟಿರ್ತಾರೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ. ಇಲ್ಲೇನು ಮಾಡ್ಬೇಕು, ನಿಮ್ಮ ಲಿಂಕ್ ಅಲ್ಲೇನು ಲಿಂಕ್ ಕಾಪಿ ಮಾಡಿದಿರಲ್ಲ, ಮತ್ತೆ ಬ್ಯಾಕ್ ಮಾಡ್ತೀನಿ ನೋಡಿ ಸ್ವಲ್ಪ ಸರ್ವರ್ ನೋಡಿ. ಈಗ ನಾನು ಲಿಂಕ್ ಏನಿದೆ ಅದನ್ನ ಹಾಕ್ತೀನಿ ನೋಡಿ, ಯಾರ್ಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಾನು ಏನು ಮಾಡ್ತೀನಿ, ಲಿಂಕ್ ಆ್ಯಡ್ ಮಾಡ್ತೀನಿ ನೋಡಿ. ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ, ಎಷ್ಟು 3. ಇನ್ನೇನು ಮಾಡ್ತೀನಿ, 4. ಇನ್ನು ಬಂದ್ಬಿಟ್ಟು 5. 5 ಓಪನ್ ಮಾಡಿದ್ದೀನಿ ನಾನು, 5 ಪ್ಲೇ ಮಾಡ್ತಾ ಇದ್ದೀನಿ. ಈಗ 5 ವಿಡಿಯೋ ಒಮ್ಮೆ ಪ್ಲೇ ಆಗ್ತಾ ಇದ್ದೀನಿ ನೋಡ್ಕೊಳ್ಬೋದು. 5 ವಿಡಿಯೋಸ್ ಒಮ್ಮೆ ಪ್ಲೇ ಆಗ್ತದೆ. ನಾನು ನಿಮಗೆ ಮೊದಲೇ ಹೇಳಿದ್ದೀನಿ, ಇಂಟರ್ನೆಟ್ ಸ್ಪೀಡ್ ಇಂಟರ್ನೆಟ್ ಮೇಲೆ ನಿಮಗೆ ಡಿಸೈಡ್ ಆಗಿರುತ್ತೆ. ಇಂಟರ್ನೆಟ್ ಎಷ್ಟು ಒಂದು ಫೈಬರ್ ಇದೆ, ಒಂದು ಇಂಟರ್ನೆಟ್ ಫೈಬರ್ ಕೇಬಲ್ ಕನೆಕ್ಷನ್ ಇದ್ರೆ ಆರಾಮಾಗಿ ಸ್ಪೀಡ್ ಆಗಿ ನೀವು ಒಂದು ದಿನದಲ್ಲಿ ಆರಾಮಾಗಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಮೊಬೈಲ್ ಮೂಲಕ ಅಂದ್ರೆ ಸ್ವಲ್ಪ ಲೋಡ್ ಆಗುತ್ತೆ, ಯಾಕಂದ್ರೆ ಇಂಟರ್ನೆಟ್ ಸ್ಲೋ ಇರೋಲ್ಲ. ಅದಕ್ಕೋಸ್ಕರ ನೀವು ಏನು ಮಾಡಿ, 5 ಪ್ಲೇ ಮಾಡಿ. ಇಲ್ಲಿ 5 ಪ್ಲೇ ಆಗ್ತಾ ಇದೆ ನೋಡಿ, ಇಲ್ಲಿ ಲೋಡ್ ಆಗ್ತಾ ಇದೆ. ಈ 5 ಪ್ಲೇ ಮಾಡಿ, ಈ 5 ವಿಡಿಯೋ ನೋಡೋ ಮೂಲಕ ಇದನ್ನಾಗುತ್ತೆ. ಆದರೆ ಬಟ್ ನೀವು ಏನು ಮಾಡಿ, ಜಾಸ್ತಿ ಒಂದು ಸ್ವಲ್ಪ ನೀವು ಏನು ಮಾಡ್ಕೊ, ನಿಮ್ಮ ಒಂದು ಯೂಟ್ಯೂಬ್ನಲ್ಲಿ ನೀವು 4-5 hours ಕಂಪ್ಲೀಟ್ ಮಾಡ್ಬೇಕಾದ್ರೆ ಏನು ಮಾಡಿ, ಜಾಸ್ತಿ ಒಂದು 16 minutes ಅಂದರೆ 60 minutes ವೀಡಿಯೋ, ಇಲ್ಲಾಂದ್ರೆ 1 hour minute ವೀಡಿಯೋ ಒಂದು ಅಪ್ಲೋಡ್ ಮಾಡ್ಕೊಳ್ಳಿ. ಆ ಒಂದು ವೀಡಿಯೋ ಮಾಡಿ, ಇಲ್ಲಿ ಆ ವೀಡಿಯೋ ಲಿಂಕ್ ಕಾಪಿ ಮಾಡ್ಕೊಂಡು ಇಲ್ಲಿ ಹಾಕಿ ವೀಡಿಯೋ ಪ್ಲೇ ಮಾಡಿ ನೋಡಿ. ಈ ರೀತಿ ಮಾಡಿ ನೀವು 4-5 hours ಕಂಪ್ಲೀಟ್ ಮಾಡ್ಕೊಳ್ಬೋದು. ಯಾವುದೊಂದು ದುಡ್ಡು ಕೊಡೋದಕ್ಕಾಗಿ ಏನು ಬೇಕಾಗಿಲ್ಲ ನೋಡ್ಕೊಳ್ಳಿ. ಈ ರೀತಿ ನಿಮ್ಗೆ ಮಾಡ್ಕೊಳ್ಳೋದು. ನಿಮ್ಮ ಹತ್ರ ಜಾಸ್ತಿ ಇಂಟರ್ನೆಟ್ ಸ್ಪೀಡ್ ಇದ್ದರೆ, ನನ್ನ ಹತ್ರ ಇಂಟರ್ನೆಟ್ ಇಲ್ಲ, ಈಗ ಜಾಸ್ತಿ ಇಂಟರ್ನೆಟ್ ಮನೆಯಲ್ಲೇ ಬರೋಲ್ಲ, ನೀವು ನೋಡ್ಕೊ ಜಾಸ್ತಿ ಇಂಟರ್ನೆಟ್ ಸ್ಪೀಡ್
लिंक नहीं जस्ट कॉपी मुक ना तोर्ती थर्ड स्टेप लिंक ऐन इन नोड़ स्वल्प लोड आते हैं लिंक लिंक कॉपी कॉपी जस्ट न्यू पेज मेल बंद लिंक ऐन अद्ली पेस्ट मेरे साको ऑटोमेटिक ऐन थर्ड स्टेप वीडियो प्ले आगे बंद ऑटोमेटिक वीडियो प्ले आगे ना तोर्ता नहीं थर्ड स्टेप मेल क्लिक तक ऑटोमेटिक वीडियो प्ले आगे स्टार्ट आगे ना तोर्ता नोड़ नोड़ इोड़ वीडियो प्ले आता है नोड़ नोडकोलबो एरर एरर अंत बरत नेटवर्क नेटवर्क प्रॉब्लम नोड़ यहाँ वीडियो प्ले आता है नोड़ी ऑटोमेटिक थर्ड स्टेप ऑटोमेटिक अदर बट इंटरनेट आराम नाक सवि वाचर्स कंप्लीट यू प्रॉब्लम इदिष्टु नाक सवि वाचर्स कंप्लीट मोलबाद इन को ना ट्रिक्स अंतर वाचर्स रीति कंप्लीट मोबाइल बट अदे ऑटोमेटिक वाच टाइम इनक्रीस डाउन आगे नाक सवि वाचर्स कंप्लीट आगे बट अद कट आगे मत इनक्रीस डाउन अंदर वाच टाइम डाउन आगे आ डाउन आगबार्दप मेन इंपार्टेंट जस्ट बैक बरू ना तोर्ती ऐनपूल विपिन डाउनलोड वर्स विपिन डाउनलोड वर्स विपिन बंदू ना तोर्ती नोड़ अद ट्रिक्स अंदर इंपार्टेंट नो कैंसल 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 ओके विपिन सर्वेर नो सर्वेर इन आलमोस्ट लोकेशन सर्वेर इवेनमु सर्वेर चेंज मत वन वर्ष बिटो सर्वेर प्रतियो सर्वेर चेंजी प्रति वो वर्ष यह रीति नाक सवि वाच वर्स कंप्लीट मोबाइल यू वर्ष तरबार गल नान शेयर माता या नोड़ या नान कूट वर्स नान कष्ट आए आ कष्ट नानी शेयर माता अदर नोड़ सर्वेर ऐनमो बेरे बेरे सर्वेर कनेक्टी अरे वन वर्ष के सर्वर वन वर्ष के सर्वेर यह रीति माता हे यू प्रॉब्लम आगो ಯಾವುದೊಂದು ನಿಮ್ಮೊಂದು ವಾಚ್ ಟೈಮ್ ಕಟ್ ಆಗಲ್ಲ ಏನಲ್ಲ ಜಸ್ಟ್ ಏನಲ್ಲ ಈ ರೀತಿ ಮಾಡ್ಕೊಂಡು ನಾಲ್ಕು ಸಾವಿರ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಕೊಳ್ಬಹುದು ಮೊದಲನೇ ಮೊಬೈಲ್ ಸ್ಕ್ರೀನ್ ಆಫ್ ಮಾಡ್ತೀನಿ ಈಗ ನಾನು ನಿಮಗೆ ಕೇವಲ ಒಂದೇ ದಿನದಲ್ಲಿ ನಾಲ್ಕು ಸಾವಿರ ವಾಚ್ ಅವರ್ಸ್ ಯಾವ ರೀತಿ ಕಂಪ್ಲೀಟ್ ಮಾಡೋ ಅಂತ ಇದೆ ಇದಕ್ಕೆ ಏನು ಇಂಪಾರ್ಟೆಂಟ್ ಅಂದ್ರೆ ನಿಮ್ಮ ಹತ್ರ ಒಂದು ಇಂಟರ್ನೆಟ್ ಸ್ಪೀಡ್ ಇದ್ರೆ 100% ಬೇಗ ಕಂಪ್ಲೀಟ್ ಮಾಡ್ಕೊಳ್ಳೋ ಪಿಸಿ ಇದ್ರೂ ಕೂಡ ಕಂಪ್ಲೀಟ್ ಮಾಡ್ಕೊಳ್ಳಬಹುದು ಮೊಬೈಲ್ ಫೋನ್ ಇದ್ರೂ ಕೂಡ ಕಂಪ್ಲೀಟ್ ಮಾಡ್ಕೊಳ್ಳಬಹುದು ಆದ್ರೆ ಬಟ್ ಇದರಿಂದ ಏನು ಪ್ರಾಬ್ಲಮ್ ಆಗಬಾರದಪ್ಪ ನಾನು ನಿಮಗೆ ನಾ ಸರ್ವರ್ ಚೇಂಜ್ ಮಾಡಿ ಮಾಡ್ಕೊಳ್ಳಬಹುದು ಅದರ ಜೊತೆಗೆ ಪ್ಲೀಸ್ ಮತ್ತೊಮ್ಮೆ ಎಲ್ಲರಿಗೆ ರಿಕ್ವೆಸ್ಟ್ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಆಗಿದ್ರು ಎಲ್ಲರಿಗೆ ಹೇಳ್ತೀನಿ ಯಾವುದೇ ಕಾರಣಕ್ಕೂ ನಿಮ್ಮ ಯೂಟ್ಯೂಬ್ ಇಮೇಲ್ ಐಡಿ ಇದ್ದಂತ ಮೊಬೈಲ್ ಅಲ್ಲಿ ಈ ರೀತಿ ಮಾಡ್ಕೊಳ್ಳಿ ಇಮೇಲ್ ಐಡಿ ಇದ್ದರೂ ಕೂಡ ನಾನು ಲಾಗ್ ಔಟ್ ಮಾಡಿ ಮತ್ತೆ ನೀವು ಏನು ಮಾಡಿ ಒಂದು ವರ್ಷ ಬಿಟ್ಟು ಲಾಗಿನ್ ಆದ್ರೂ ನಡೀತೀಯ ನಿಮ್ಮ ನಾಲ್ಕು ಸಾವಿರ ವಾಚ್ ಅವರ್ಸ್ ಕಂಪ್ಲೀಟ್ ಆಗೋವರೆಗೆ ನೀವು ಅದೇನು ಮಾಡ್ಕೊಳ್ಳಿ ಲಾಗ್ ಔಟ್ ಮಾಡಿ ವಾಚ್ ಟೈಮ್ ಕಂಪ್ಲೀಟ್ ಅಂದ್ರೆ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಕೊಂಡು ಮತ್ತೆ ನೀವು ಲಾಗಿನ್ ಯಾವುದೊಂದು ಪ್ರಾಬ್ಲಮ್ ಆಗಲ್ಲ ಅಂತ ಹೇಳ್ತಾ ಇವತ್ತೊಂದು ಮುಗಿಸ್ತಾನೆ ಇವತ್ತೊಂದು ಮುಗಿಸಿ ಪ್ರತಿ ಒಬ್ಬ ಕ್ಯಾಂಡಿಡೇಟ್ ಸ್ಪ್ಯಾಮ್ ಬಾಕ್ಸ್ ಎಲ್ಲರಿಗೆ ಹೇಳ್ತಾನೆ ಈ ಒಂದು ವಿಡಿಯೋ ಇಷ್ಟ ಆದರೆ ಏನು ಮಾಡ್ಕೊಳ್ಳಿ ಜಸ್ಟ್ ನನಗೆ ನಿಮ್ಮೊಂದು ಪ್ರೀತಿಯಿಂದ ಲೈಕ್ ಮಾಡಿ ಚಿಕ್ಕದಕ್ಕೆ ಕಮೆಂಟ್ ಅಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ತಿಳಿಸಿ ಅಂತ ಆಯ್ತು ಇವತ್ತು ಮುಗಿಸ್ತೀನಿ ಇವತ್ತೊಂದು ಮುಗಿಸಿ ಮುಂಚೆ ಪ್ರತಿ ಒಬ್ಬ ಕ್ಯಾಂಡಿಡೇಟ್ ಸ್ಪ್ಯಾಮ್ ಬಾಕ್ಸ್ ಮತ್ತೊಮ್ಮೆ ತಾನೆ ನಿಮ್ಮ ಫ್ರೆಂಡ್ಸ್ ಕೂಡ ಇವರು ಶೇರ್ ಮಾಡಿ ಅಂತ ಇವತ್ತು ಮುಗಿಸ್ತೀನಿ ಪ್ರತಿ ಒಬ್ಬ ಜೈನಂದ ಮತ್ತೆ ನಾನು ಸಿಗ್ತೀನಿ ಎಲ್ಲರಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರಿಗೆ ಬಾಯ್.